ಬಸವಣ್ಣನವರ ಪ್ರಾಮಾಣಿಕತೆ, ಬಸವಣ್ಣನವರ ಒಳ್ಳೆಯತನ ಎಲ್ಲರನ್ನೂ ಕೂಡ ಗೆದ್ದು ಬಿಟ್ಟಿತ್ತು. ಬಸವಣ್ಣನವರ ಪ್ರಭಾವವನ್ನು ಕೇಳಿ, ಕೀರ್ತಿಯ ವಾರ್ತೆಯನ್ನು ಕೇಳಿ ದಶ ದಿಕ್ಕುಗಳಿಂದಲೂ ನಾ ಮುಂದೆ ತಾ ಮುಂದೆ ಅಂತ ಕಲ್ಯಾಣಕ್ಕೆ ಸಾವಿರ ಸಾವಿರ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಶರಣ ಕೇತಯ್ಯ ಎಂಬತಕ್ಕಂಥ ಒಬ್ಬ ಶರಣ. ಮಲೆನಾಡು ಪ್ರದೇಶ ಅದು, ಉಳುಮೆ ಪ್ರದೇಶ ಅದು. ಮಲೆನಾಡಿನಲ್ಲಿ ಬೇಲೂರು ಅಂತ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ಬಿದಿರನ್ನು ಕಡೆದು ಬುಟ್ಟಿಯನ್ನು ಮಾಡಿ ಆ ಬುಟ್ಟಿ ಮಾರಿ ಬಂದಿರತಕ್ಕಂಥ ಹಣದಲ್ಲಿ ಉಪಜೀವನವನ್ನು ನಡೆಸ್ತಕ್ಕಂಥವನು ಕೇತಯ್ಯ. ಹೀಗಾಗಿ ಅವನಿಗೆ ಮೇದಾರ ಕೇತಯ್ಯ ಅಂತ ಹೆಸರು. ಧರ್ಮಪತ್ನಿ ಸಾತವ್ವೇ, ನಿನ್ನ ಮಹಾರಾಜನ ಹೆಸರೇನಿತ್ತು ತಂಗಿ? ನಿನ್ನೆ ಒಬ್ಬ ಶರಣರ ಚರಿತ್ರೆ ಕೇಳಿದ್ರಲ್ಲ, ಏನಿತ್ತವ? ನೀವೇನು ಹೇಳಿರಿ ಅಜ್ಜರ, ಅದ ಇತ್ರಿ ಮಹಾದೇವ ಭೂಪಾಲ. ಹೌದಲ್ರಿವ, ಮಹಾರಾಣಿ ಹೆಸರು ಮಹಾದೇವಿ ತಾಯಿ. ಎಂಥ ಅದ್ಭುತ ಹೆಸರು! ಇವತ್ತಿನ ಶರಣನ ಹೆಸರು ಕೇಳಿ ಮೇದಾರ ಕೇತಯ್ಯ. ಆತನ ಧರ್ಮಪತ್ನಿ ಸಾತವ್ವೇ, ಸಾತವ್ವೇ. ಬಸವಣ್ಣನ ಕೀರ್ತಿಯ ವಾರ್ತೆ ಆತನಿಗೆ ಮುಟ್ಟಿತು. ಸಾಮಾನ್ಯವಾಗಿ ಒಂದು ಲೋಹ ಚುಂಬಕ ಅಂತ ನಾವೇನು ಕರಿತೀವಿ, ಮ್ಯಾಗ್ನೆಟ್, ಆಯಸ್ಕಾಂತ, ಯಾವ ರೀತಿಯಾಗಿ ಕಬ್ಬಿಣವನ್ನು ತನ್ನ ಕಡೆಗೆ ಅದು ಸೆಳ್ಕೊಳ್ತಕ್ಕಂಥ ಶಕ್ತಿ, ಅದೇ ಆಯಸ್ಕಾಂತದಂತೆ ಬಸವಣ್ಣನ ಭಕ್ತಿ. ನಾವು ಬಸವ ಕಲ್ಯಾಣ ನೋಡಬೇಕು, ಬಸವಣ್ಣನ ದರ್ಶನ ಮಾಡ್ಕೋಬೇಕು. ಆತ ಹೇಗೆ ಬದುಕ್ತಾ ಇದ್ದಾನೆ? 196,000 ಗಣಗಳಿಗೆ ನಿತ್ಯವೂ ದಾಸೋಹ ಮಾಡ್ತಾನೆ. ಎಂಥ ಅದ್ಭುತ ಶಕ್ತಿ ಬಸವಣ್ಣಂದು! ನೋಡಬೇಕು, ಕೇಳಬೇಕು, ತಿಳ್ಕೋಬೇಕು, ನಾವು ಹಂಗಾಗಬೇಕು ಅಂತ ಸಾವಿರ ಸಾವಿರ ಜನರು ಬರ್ತಾ ಇದ್ದಾರೆ. ಅದರಲ್ಲಿ ಈ ಒಬ್ಬ ಶರಣ ಮೇದಾರ ಕೇತಯ್ಯ ಬಸವ ಕಲ್ಯಾಣಕ್ಕೆ ಬಂದ, ಬಸವಣ್ಣನ ದರ್ಶನವನ್ನು ಪಡ್ಕೊಂಡ. ಕಲ್ಯಾಣದ ಆ ಪಟ್ಟಣದ ಕಟ್ಟ ಕಡೆಯಲ್ಲಿ ಪುಟ್ಟದಾಗಿರ್ತಕ್ಕಂಥ ಒಂದು ಗುಡಿಸಲವನ್ನು ಹಾಕಿಕೊಂಡು ತಾನು ಮತ್ತು ತನ್ನ ಧರ್ಮ ಪತ್ನಿ ಆನಂದದಿಂದ ಇರತಕ್ಕಂಥ ಸಮಯ. ಸ್ವಲ್ಪ ದೂರ ಹೋದ ಕೂಡ್ಲೇ ಬಹಳ ದೊಡ್ಡದಾಗಿರ್ತಕ್ಕಂಥ ಅರಣ್ಯ ಅದು, ಈಗೆಲ್ಲ ಬಯಲಾಗ್ಬಿಟ್ಟದೆ ಬಸವ ಕಲ್ಯಾಣದ ಪ್ರದೇಶ. ಮೊದಲು ದೊಡ್ಡ ಕಾಡು, ಅಲ್ಲೆಲ್ಲ ಬಿದಿರು ಸಾಕಷ್ಟು ರೀತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಅಲ್ಲೆಲ್ಲ. ಬೆಳಿಗ್ಗೆ ಆದಷ್ಟು ಬೇಗನೆ ಎದ್ದು ಶಿವಪೂಜೆಯನ್ನು ಮುಗಿಸ್ಕೊಂಡು ಹೆಂಡತಿ ಏನು ಅಲ್ಪ ಸ್ವಲ್ಪ ಪ್ರಸಾದವನ್ನು ಮಾಡ್ತಾಳೆ ಅದನ್ನು ಆನಂದದಿಂದ ಸ್ವೀಕಾರ ಮಾಡಿಕೊಂಡು ಕಾಯಕದ ಸಲುವಾಗಿ ಬಿದಿರನ್ನು ಕಡೆಯಲಿಕ್ಕೆ ಹೋಗ್ತಿದ್ದ ಮೇದಾರ ಕೇತಯ್ಯ. ಕಾಡಿಗೆ ಹೋದ ತಕ್ಷಣವೇ ಆ ಗಿಡಗಳಿಗೆ ಕೈ ಮುಗಿದು, ಅಯ್ಯ ನೀವು ಒಣಗಿರತಕ್ಕಂಥ ಗಿಡಗಳಲ್ಲ, ನನ್ನ ಹಾಗೆ ಜೀವನ ಹೊಂದಿರತಕ್ಕಂಥ ಗಿಡಗಳು ನೀವು. ನಿಮ್ಮ ಎಲೆಯನ್ನು ಕಿತ್ತರೆ ಆಗಲಿ, ಟೊಂಗೆಯನ್ನು ಕಡಿದರೆ ಆಗಲಿ ನೋವು ಆಗ್ತದೆ ಅನ್ನೋದು ನನಗೆ ಗೊತ್ತು. ಆದರೂ ಶರಣರ ಕಾಯಕವನ್ನು ನಾನು ಮಾಡಬೇಕು, ಶರಣರಿಗೆ ಬುಟ್ಟಿಯನ್ನು ಒಯ್ದು ಕೊಡಬೇಕು, ಮೊರವನ್ನು ಮಾಡಿ ಕೊಡಬೇಕು, ನನ್ನನ್ನು ಕ್ಷಮಿಸ್ರಿ ಅಂತ ತಿಳ್ಕೊಂಡು ಆ ಗಿಡಗಳಿಗೆ ಕೈ ಮುಗಿದು ಬಿದಿರನ್ನು ಕಡಿತಿದ್ದ. ತನ್ನ ಧರ್ಮಪತ್ನಿಯೊಂದಿಗೆ ಕೂಡಿ ಬುಟ್ಟಿಯನ್ನ ಮರವನ್ನ ಹೆಣಿತಿದ್ದ. ಕಲ್ಯಾಣದ ಬೀದಿ ಬೀದಿಗಳಲ್ಲಿ ಬುಟ್ಟಿ ಬೇಕೇನು, ಮರ ಬೇಕೇನು ಅಂತ ತಿಳ್ಕೊಂಡು ಕೇಳ್ತಾ ಕೇಳ್ತಾ ಮಾರ್ತಿದ್ದ. ಬಂದ ಹಣದಲ್ಲಿ ಕಾಳು ಕಡಿಯನ್ನು ತಂದು ಮೊದಲಿಗೆ ಇಬ್ಬರು ಜಂಗಮರನ್ನು ತೃಪ್ತಿಪಡಿಸಿ ನಂತರ ತಾನು ತನ್ನ ಧರ್ಮಪತ್ನಿ ಆನಂದದಿಂದ ಪ್ರಸಾದವನ್ನು ಮಾಡ್ತಿದ್ರು. ಹೀಗೆ ದಿನನಿತ್ಯದ ಕಾಯಕ ಮೇದಾರ ಕೇತಯ್ಯನ ಕಾಯಕ.
ಮೇದಾರ ಕೇತಯ್ಯನ ಕಾಯಕ ಎಷ್ಟೊಂದು ಅದ್ಭುತವಾಗಿ ಇತ್ತು ಅಂತಂದ್ರೆ, ಯಾವಾಗ ಬೆಳಗಿನ ಜಾವದಲ್ಲಿ ಎದ್ದು ಕಾಡಿಗೆ ಹೋಗ್ತಾ ಇದ್ದ, ಆ ಕಾಡಿನಲ್ಲಿ ಇರ್ತಕ್ಕಂತಹ ಬಿದಿರಿನ ಮರಗಳು ಕೇತಯ್ಯ ನನ್ನ ಕಡೆಗೆ ಬಾ ಬಾ ನನ್ನನ್ನ ಕಡೆ ನನ್ನನ್ನ ಕಾಯಕಕ್ಕೆ ವೈ ಅಂತ ತಿಳ್ಕೊಂಡು ಕೈ ಮಾಡಿ ಕರಿತಿದ್ದು ಅಂತ ನೋಡ್ರಿ, ಕೈ ಮಾಡಿ ಕರಿತಿದ್ದು ಅಂತ. ಎಂಥ ಒಂದು ಪ್ರೀತಿ, ಎಂಥ ಒಂದು ಪ್ರೀತಿ. ಒಂದು ದಿವಸ ಏನಾಗ್ಯದ, ಪರಮಾತ್ಮನಿಗೆ ಒಂದು ನಾಟಕ ಆಡಬೇಕು ಅಂತ ಆಶೆ ಆತಂತ. ಮೇದಾರ ಕೇತಯ್ಯನ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಆಶೆ ಆತು ಅಂತ. ಯಾಕ, ಈ ಭಕ್ತಿಯ ಮಾರ್ಗವೇ ಹೀಗೆ. ನಮ್ಮ ಭಕ್ತಿ ಗಟ್ಟಿ ಐತೋ ಇಲ್ಲೋ ಅಂತ ತಿಳ್ಕೊಂಡು ಪರಮಾತ್ಮ ಆಗಾಗ ನಮ್ಮನ್ನ ಪರೀಕ್ಷೆ ಮಾಡ್ಕೊಂತನ ಇರ್ತಾನಂತ, ಪರೀಕ್ಷೆ ಮಾಡ್ಕೊಂತನ ಇರ್ತಾನಂತ. ಇದ್ರೊಳಗೆ ನಾವು ಪಾಸ್ ಆದ್ವಿ ಗೆದ್ವಿ, ತ್ರಾಸ್ ಕೊಡಕ್ಕೆ ತಂದ್ಬಿಡು, ಅವನಿಗೇನು ಧ್ಯಾನ ಮಾಡೋದದ, ಅವನದೇನು ಭಕ್ತಿ ಮಾಡೋದದ, ಅವನದೇನು ಪೂಜೆ ಮಾಡೋದದ, ಅವನಿಗೆ ನೈವೇದ್ಯ ಕೊಡೋದದ ಅಂತ ತಿಳ್ಕೊಂಡು ಸ್ವಲ್ಪ ತ್ರಾಸಕ್ಕೆ ಬಿಟ್ರಿ, ಮುಗಿದು ಹೋತ್ ನೋಡ್ರಿ ಕೆಲಸ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಅರೆದು ನೋಡುವ ಸುವರ್ಣದಂತೆ, ಒರಿದು ನೋಡುವ ಸುವರ್ಣದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ತೇದು ನೋಡುವ ಚಂದನದ ಕೊರಡಿನಂತೆ, ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದೆತ್ತಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಇದು ಬಂಗಾರ ಒರಿಜಿನಲ್ ಐತೋ ಡೂಪ್ಲಿಕೇಟ್ ಐತೋ ಅಂತ ತಿಳ್ಕೊಂಡು ಅಕ್ಕ ಸಾಲಿಗೆ ಹೆಂಗೆ ವರೆದು ನೋಡ್ತಾನಲ್ಲ, ಹಂಗೆ ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾನಂತ. ಇದು ಕಬ್ಬಿನೊಳಗೆ ರಸ ಹೆಚ್ಚೈತೋ ಇಲ್ಲೋ ಅಂತ ತಿಳ್ಕೊಂಡು ಗಾಣಕ್ಕೆ ಹಾಕಿದಾಗ ಹೆಂಗೆ ಅದ್ರದ್ದು ಒಂದು ಮಹತ್ವ ಗೊತ್ತಾಗ್ತದೋ, ಕಬ್ಬಿನಂಗ ಅರದು ನೋಡ್ತಾನಂತ. ಗಂಧದ ಕೊರಡಿನಂಗ ತೇದು ನೋಡ್ತಾನಂತ. ತೇದಂಗ ಇದು ಸುವಾಸನೆ ಕೊಡ್ತದೋ ಅಥವಾ ಮತ್ತೊಂದು ವಾಸನೆ ಕೊಡ್ತದೋ ಅಂತ. ಹಂಗೆ ಪರೀಕ್ಷೆ ಮಾಡಿ ನೋಡ್ತಾನ ಭಗವಂತ. ದೊಡ್ಡದಾದ ಬಸವ ಪುರಾಣ ಹಚ್ಕೊಂಡಾರ ಮುನವಳ್ಳಿ ಭಕ್ತರು. ನೋಡೋಣ, ಒಂದಿಷ್ಟು ರೊಕ್ಕ ಕಡಿಮೆ ಕೂಡ್ದಂಗೆ ಮಾಡಿದ್ರಬೇಕು, ಒಂದಿಷ್ಟು ಧಾನ್ಯ ಕಡಿಮೆ ಕೂಡ್ದಂಗೆ ಮಾಡಬೇಕು, ಒಂದಿಷ್ಟು ಏನಾರ ತೊಂದರೆ ಕೊಟ್ಟಂಗೆ ಮಾಡಬೇಕು ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಕ್ಕೆ ನಿಂತ್ರ ಇದ್ರೊಳಗೆ ತ್ರಾಸ ಐತಿ ಬಿಡೋ ಅಂತ ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಕೆಟ್ರಿ, ಬಂದದ್ದು ಬರಲಿ ಬಸವಣ್ಣ ನಿನ್ನ ದಯ ಇರಲಿ ಅಂತ ತಿಳ್ಕೊಂಡು ಎದಿಗೊಟ್ಟು ನಿಂತ್ರಿ, ಗ್ಯಾದ್ರಿ. ಆಶೆ ಆಗಿಬಿಡ್ತದೆ. ಯಾಕೆ, ಇದು ಭಕ್ತಿ ಎಂಬುದ ಮಾಡಬಾರದು, ಮಾಡಿದರೆ ಕರಗಸದಂತೆ ಹೋಗುತ್ತ ಕೊಯ್ಯುವುದು ಬರುತ್ತ ಕೊಯ್ಯುವುದು ಅಂತನ ಬಸವಣ್ಣ. ಒಂದು ಕಷ್ಟ ಬಂದ, ಎರಡು ಕಷ್ಟ ಬಂದ್ವ ಬಸವಣ್ಣಗ. ನಾವೆಷ್ಟು ಕಷ್ಟಪಟ್ಟೀವಿ, ನಾವು ಯಾವ ಗಿಡದ ತಪ್ಪಲು, ಆತನ ಕಷ್ಟದ ಮುಂದೆ, ಆತನ ನೋವಿನ ಮುಂದೆ ಏನು ಅಲ್ಲ. ಆ ಪುಣ್ಯಾತ್ಮ ಹೆಜ್ಜೆಗೆ ಸಾವಿರ ಕಷ್ಟಗಳನ್ನು ಎದುರಿಸಿ ಗೆದ್ದು ಬಿಟ್ಟ. ಜಹಾಜೋಂಕೋ ಡುಬಾದೆ ಉಸೆ ತೂಫಾನ್ ಕಹತೆ ಹೈ, ಜಹಾಜೋಂಕೋ ಡುಬಾದೆ ಉಸೆ ತೂಫಾನ್ ಕಹತೆ ಹೈ, ತೂಫಾನೋ ಸೇ ಭಿ ಟಕ್ಕರ್ ಲೇ ಉಸೆ ಇನ್ಸಾನ್ ಕಹತೆ ಹೈ. ಯಾವಾಗ ನದಿಯಲ್ಲಿ ಆಗಲಿ ಸಮುದ್ರದಲ್ಲಿ ಆಗಲಿ ನೀವು ಹೊರಟ್ರಿ ಅಂತಂದ್ರೆ, ದೊಡ್ಡದಾಗಿರ್ತಕ್ಕಂಥ ಚಂಡಮಾರುತ ಬರ್ತದ, ಆ ದೋಣಿಯನ್ನು ಹಡಗನ್ನು ಮುಳುಗಿಸ್ತದ. ಯಾಕದು ಚಂಡಮಾರುತ ಇರ್ತದ, ಆದ್ರೆ ಅಂಥ ಚಂಡಮಾರುತಕ್ಕೂ, ಚಂಡಮಾರುತ ಅಂತಂದ್ರೇನು, ಚಂಡಮಾರುತದಂಥ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿತ ಯಾವ ವ್ಯಕ್ತಿ ಎದಿಕೊಟ್ಟು ಅದನ್ನು ಎದುರಿಸ್ತಾನ ಅವನೇ ಈ ಪ್ರಪಂಚದೊಳಗೆ ಗೆಲ್ಲತಾನ, ಅವನೇ ಶಾಶ್ವತವಾಗಿ ಜನರ ಹೃದಯದೊಳಗೆ ಉಳ್ಕೋತಾನ. ಬಸವಣ್ಣ ಅಂಥವನು. ನಾವು ನೀವು ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆದರಿ ಸುಟ್ಟು ಸುಣ್ಣಾಗಿ ಬಿಡ್ತೇವೆ, ಆದರೆ ಬಸವಣ್ಣ ಆತನ ಎದೆ ಎಷ್ಟು ಗಟ್ಟಿ ಇತ್ತು ಅಂತಂದ್ರೆ ವಜ್ರದಷ್ಟು ಗಟ್ಟಿ ಇತ್ತು. ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ, ಲೋಕೋತ್ತರಣಾಂ ಚೇತಾಂಸಿ ತೋಹಿ ಕೋಹಿ ವಿಜ್ಞಾತು ಮರ್ಹತಿ. ದಯೆ ವಿಷಯಕ್ಕೆ ಬಂದಾಗ ಆತನ ಹೃದಯ ಹೂವಿಗಿಂತ ಮೃದು ಆಗ್ತಿತ್ತಂತ. ಯಾವಾಗ ಕಷ್ಟ ಕಾರ್ಪಣ್ಯಗಳು ಬರ್ತಾವ ಆವಾಗ ವಜ್ರಕ್ಕಿಂತಲೂ ಆತನ ಎದೆ ಗಟ್ಟಿಯಾಗಿ ಬಿಡುತ್ತಿತ್ತಂತ. ಅಂತೇನೆ ಅವ ಭಕ್ತಿ ಭಾಂಡಾರಿಯಾದ, ವಿಶ್ವಗುರು ಆದ, ಅಪ್ಪ ಆದ, ಅಣ್ಣ ಆದ, ವಿಶ್ವಜ್ಯೋತಿಯಾದ ಭಗವಂತ ಎಂಥದ್ದೇ ಒಂದು ಕಷ್ಟ ಕೊಡಲಿ ಅದನ್ನು ಎದುರಿಸ್ಬೇಕು. ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ,
ಕೊಲ್ಲುವೆನೆಂಬ ದೇಶ ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು. ಪರಮಾತ್ಮ ಒಂದಲ್ಲ ಎರಡಲ್ಲ ಹತ್ತಾರು ಕಷ್ಟ ಕಾರ್ಪಣ್ಯಗಳು ಕೊಡುನಿ, ನೀ ಕೊಲ್ಲಾಕ ಬಂದರೂ ಸಹಿತ ನಾನಿನ್ನ ಗೆಲ್ಲುತ್ತೀನಿ ಎಂಬತಕ್ಕಂಥ ಛಲ ಬೇಕಂತ ಅಂಥ ವ್ಯಕ್ತಿ ಶರಣ ಆಗ್ತಾನ, ಅಂಥ ವ್ಯಕ್ತಿ ಶಿವಯೋಗಿ ಆಗ್ತಾನ. ಹೆದರ್ದವ ಜೋ ಡರ್ ಗಯ ಸೋ ಮರ್ ಗಯ, ಜೋ ಡರ್ ಗಯ ಸೋ ಮರ್ ಗಯ. ಅದು ಭಕ್ತಿ ವಿಷಯದೊಳಗಾಗಲಿ, ಜ್ಞಾನದ ವಿಷಯದೊಳಗಾಗಲಿ, ವೈರಾಗ್ಯದ ವಿಷಯದೊಳಗಾಗಲಿ, ಅಥವಾ ನಿಮ್ಮ ವ್ಯವಹಾರದ ವಿಷಯದೊಳಗಾಗಲಿ, ನಿಮ್ಮ ದಾಂಪತ್ಯದ ವಿಷಯದೊಳಗಾಗಲಿ, ಸಮಸ್ಯೆಗಳಿಗೆ ನೀವು ಹೆದರಿದ್ರಿ ಅಂತಂದ್ರೆ ನೀವು ಮೇಲೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಇಂಥದ್ದೊಂದು ಅದ್ಭುತವಾದ ಒಂದು ಪರೀಕ್ಷೆ ನಡೀತದ. ನೀವು ಕೇಳಿದ್ರಿ ಅಂತಂದ್ರೆ ನಿಮ್ಮ ಎದೆ ಸಹಿತ ಝಲ್ ಅನ್ನಬೇಕು, ಝಲ್ ಅನ್ನಬೇಕು. ಎಂಥ ಪರೀಕ್ಷೆ ಅದು! ಒಂದು ದಿವಸ ಪ್ರತಿ ದಿವಸವೂ ಕಾಯಕಕ್ಕೆ ಹೋಗಬೇಕು ಅನ್ನುವ ರೀತಿಯೊಳಗೆ ಮೇದಾರ ಕೇತಯ್ಯ ಕಾಡಿಗೆ ಹೋಗ್ತಾ ಇದ್ದಾನೆ, ಕಾಡಿಗೆ ಹೋಗ್ತಾ ಇದ್ದಾನೆ. ತನ್ನ ಕೈಯಲ್ಲಿ ಇರ್ತಕ್ಕಂಥ ಆ ಒಂದು ಕುಡಗೋಲಿನಿಂದ, ಆ ಒಂದು ಗಿಡವನ್ನು ಕಡಿತಕ್ಕಂಥ ಆ ಒಂದು ಆಯುಧದಿಂದ ಹಿಂಗ ಆ ಗಿಡಗಳಿಗೆ ಹಿಂಗೆ ಹೊಡೆದ್ರೆ ಸಾಕು, ಅದರೊಳಗಿಂದ ಬಂಗಾರ ಹಂಗ ದಳದಳದಳ ಅಂತ ಉದುರುಬಿಡ್ತದಂತ. ಎಂಥ ಪರೀಕ್ಷೆ ನೋಡ್ರಿ! ಯಾವ ಗಿಡಕ್ಕೆ ಹೊಡಿತಾನ ಒಳಗಿಂದ ಬಂಗಾರ ಉದುರಕತ್ತದ, ಬಂಗಾರ ಉದುರಕತ್ತದ. ಅವಾಗ ಮೇದಾರ ಕೇತಯ್ಯ ಅಂತಾನ, ಎಂಥ ಮಾತು! ಬಂಗಾರ ಹುಳ ಹತ್ತಿ ಭಂಗವಾಗಿದೆ ಬಿದಿರು. ಈ ಗಿಡಕ್ಕೆ ಬಂಗಾರದ ಹುಳ ಹತ್ತಿ ಈ ಗಿಡ ಕೆಟ್ಟ ಹೋಗಿಬಿಟ್ಟದ, ನನ್ನ ಕಾಯಕಕ್ಕೆ ಇದು ಅಯೋಗ್ಯ ಆಗಿಬಿಟ್ಟದ. ಇಂಥ ಬಂಗಾರವನ್ನು ಸುರಿಸ್ತಕ್ಕಂಥ ಗಿಡ ನನ್ನ ಕಾಯಕಕ್ಕೆ ಬರುವುದಿಲ್ಲ ಅಂತಾನ. ಮುಂದೆ ಮತ್ತೊಂದು ಗಿಡಕ್ಕೆ ಹೋಗ್ತಾನ, ಹೊಡಿತಾನ, ಮತ್ತೆ ಅದರೊಳಗಿಂದ ಬಂಗಾರ ಸುರಿತದ, ಬಂಗಾರ ಸುರಿತದ. ನಾವು ನೀವಾಗಿದ್ರ ಬಹಳ ಚಲೋ ಆತ್ರಿ ಅಜ್ಜಾರ, ಗಿಡ ಏನು ತರ್ತಿದ್ದಿಲ್ಲ, ಬಂಗಾರ ತುಂಬಿಕೊಂಡು ಬರ್ತಿದ್ವಿ. ಅದ್ರದಾಗ ನಮ್ಮ ತಾಯಂದ್ರಿಗಂತೂ ಬಂಗಾರ ಅಂತಂದ್ರೆ ವಿಪರೀತ ಮೋಹ. ಯಾಕೆ ರೀ ಅಜ್ಜಾರ, ನೀವು ಒಂದು ಬಿಟ್ಟು ಎರಡು ಉಂಗುರ ಹಾಕ್ಕೊಂಡ್ರೆ ನಿಮಗೆ ಮೋಹ ಇಲ್ಲೇನು? ನೀವು ಕೇಳೋವ್ರ ಏನು ಮಾಡೋದವ, ಪ್ರವಚನ ನಿಮ್ಮಂಥವ್ರು ಕೇಳಿ ಅಜ್ಜಾರ ಇದೊಂದು ಹಾಕೋರಿ ಹಾಕೋರಿ ಅಂತೇಳಿ ಹಾಕಿರ್ತಾರೆ, ಅವ್ರ ಸಂತೋಷಕ್ಕಾದರೂ ಹಾಕೋಬೇಕು. ಬಂಗಾರ ಹುಳ ಹತ್ತಿ ಭಂಗವಾಗಿದೆ ಬಿದಿರು. ಒಂದು ಸುಮ್ಮನೆ ಹಂಗೆ ಹೇಳ್ತೇನೆ, ಒಂದು ಮುದುಕಿ ಮೂಗುತಿ ಮಾಡಿಸಿತ್ತಂತ. ಯಾಕೆ ನಿಮಗೆ ಸಮಾಧಾನ ಆಗೋದಿಲ್ಲಲ್ಲ, ಕೈಯಾಗ ಪಾಟ್ಲಿ ಮಾಡಿಸಿದ್ರೆ ಊರಾನ ಮಂದಿಗೆ ತೋರಿಸಿದಾಗ ನಿಮಗೆ ಹೊಟ್ಟೆ ತುಂಬ್ತದ, ಹೌದಲ್ಲ? ಕೊಳ್ಳಾಗ ಒಂದು ಸರ ಮಾಡಿಸಿದ್ರು, ಊರಾಗ ನಾಲ್ಕು ಮಂದಿಗೆ ತೋರಿಸಿದ್ರೆ ಹೊಟ್ಟೆ ತುಂಬೋದು. ಹೋಗಲಿ, ಒಂದು ಚಲೋ ಸೀರೆ ತೊಗೊಂಡ್ರಿ ಅಂತಂದ್ರೆ ತೊಗೊಂಡು ಕೂಡಲೇ ಹುಟ್ಟವ್ರು ಒಬ್ಬರಲ್ಲಿ ಅದಿರವ ಹೇಳ್ರಿ ಆಣಿ ಮಾಡಿ. ಏಯ್ ಅಕ್ಕ ನೀ ನೋಡು, ಏಯ್ ಅಕ್ಕ ನೀ ನೋಡು, ಓಣಿ ಎಲ್ಲ ಅಡ್ಡಾಡಿ ಬರೋ ತನಕ ಅದು ಹಳಿದಾಗ್ಬಿಟ್ಟಿರ್ತದ. ನಾಲ್ಕು ಮಂದಿ ಹೌದು ಅಂದಾಗ ನಿಮಗೆ ಸಮಾಧಾನ, ಹೌದಲ್ರಿ ಅವ? ಮತ್ತು ನೀವೇನು ಕಮ್ಮಿ? ಒಂದು ವಾಚ್ ಹೊಸದಾಗಿ ಕೈಯಾಗಿ ಕಟ್ಕೊಂಡ್ರಿ ಅಂತಂದ್ರೆ ಹಿಂಗೆ ಮಾಡ್ಕೊಂತ ಮಾತಾಡೋದು, ಏನೋ ತಮ್ಮ ಎಲ್ಲಿ ಹೋಗಿದ್ದೆ, ಹೆಂಗಿದ್ದೆ, ಏನು ಎಂತ, ಹಿಂಗೆ ಕೈ ಹಿಂಗೆ ನಡೆದಿರ್ತದೆ. ಒಂದು ಬಂಗಾರದ ಚೈನ್ ಮಾಡಿದ್ರಿ ಅಂತಂದ್ರೆ ಆ ಬಟನ್ ಹಾಕೋದು ಮರ್ತು ಬಿಟ್ಟಿರ್ತೀರಿ ನೀವು, ಬೇಕಂತ ಹಿಂಗೆ ಯಾಶ್ ಮಾಡ್ಕೊತ ಅಡ್ಡಾಡೋದು. ಕೇಳ್ಬೇಕಲ್ಲ ನಾಲ್ಕು ಜನ, ಅಲ್ಲೋ ಬಂಗಾರ ಚೈನ್ ಭಾಳ ಚಂದ, ಏನು ನಿಮ್ಮ ಮಾವ ಹಾಕ್ಯಾನೇನು ಅತ್ತೆ ಹಾಕಿ ಕೇಳು. ಒಂದು ಸಹಜವಾಗಿರ್ತಕ್ಕಂಥ ಒಂದು ಭಾವನೆ, ಯಾಕೆ ನಾ ಹಾಕ್ಕೊಂಡಿರ್ತೀನಿ ಅದು ನಾಲ್ಕು ಮಂದಿ ಕೇಳಿದ್ರೆ ನನಗೆ ಸಮಾಧಾನ ಆಕೈತಿ, ಶಾಂತಿ ಆಕೈತಿ ಅನ್ನೋದೊಂದು ಭಾವನೆ. ಹಂಗೆ ಒಂದು ಮುದುಕಿ ಒಂದು ಮೂಗುತಿ ಮಾಡಿಸ್ತು, ಮೂಗುತಿ ಮಾಡಿಸ್ತು, ನಾಲ್ಕು ಮಂದಿ ಹೌದಂದಾಗ ಸಮಾಧಾನ ಅಲ್ಲ, ಹಾಕೊಂತು ಮೂಗುತಿ ಊರು ತುಂಬ ಎಲ್ಲ ಹಿಂಗೆ ಗೋಣು ಹೊಳಸಿ ಹೊಳಸಿ ಹೋಣು ಹಾಕಿ ಎಲ್ಲರಿಗೆ ಮಾತಾಡ್ಸಕ್ಕೆ ಒಬ್ಬರು ಸಹಿತ ಏನು ಅಜ್ಜಿ ಮೂಗುತಿ ಭಾಳ ಚಂದಾಗ್ಯದ ಎಲ್ಲಿ ಮಾಡಿಸಿದೆ ಅಂತ ಒಬ್ಬರು ಅನ್ನಲೇ ಇಲ್ಲ. ಸಿಟ್ಟು ಬಂತು ನೋಡ್ರಿ, ಬೆಳಗ್ಗೆಯಿಂದ ತಿರುಗಾಕತ್ತಿದ್ಳು, ಸಾಯಂಕಾಲ ಆದರೂ ಸಹಿತ ಒಬ್ಬರು ಕೇಳಿಲ್ಲ, ಸಿಟ್ಟು ನೆತ್ತಿಗೆ ಹತ್ತಿ ಬಿಡ್ತು. ಊರು ಹೊರಗೆ ಒಂದು ಬಣವಿ ಇತ್ತು, ಕಣಕಿ ಬಣವಿ ಬೆಂಕಿ ಹಚ್ಚಿಬಿಟ್ಟಳು, ಧಗ 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 ಅಂತ ಉರ್ಯಾಕತ್ತು ಸಿಟ್ಟಿಗೆ. ನಾ ಕೂಡು ನೀ ಕೂಡು ಅಂತ ತಿಳ್ಕೊಂಡು 108 ಮಂದಿ ಕೂಡಿದ್ರು, ಅದು ಏನಾಯ್ತು ಅಂತಂದ್ರೆ ಆ ಧಗಧಗ ಏನು ಉರ್ಯಾಕತ್ತಿತ್ತಲ್ಲ ಮೂಗುತಿ ಮೀರಿ ಮೀರಿ ಮಿಂಚಾಕತ್ತು ಒಬ್ಬಕ್ಕೆಂತಳ, ಏನಯ್ಯವ ಮತ್ತು ಆ ಮೂಗುತಿ ಎಲ್ಲಿ ಮಾಡಿಸಿದಿ, ಎಷ್ಟು ಚಂದ ಐತೆಲ್ಲ ಹುಚ್ಚಿ, ಇದ ಮಾತು ಮೊದಲ ಕೇಳಿದ್ರೆ ನಾ ಯಾಕೆ ಬೆಂಕಿ ಹಚ್ತಿದ್ನಿ? ನಾಲ್ಕು ಮಂದಿ ಕೇಳಿದಾಗ ಸಮಾಧಾನ, ಯಾಕೆ ಆ ಆಭರಣದ ಮೇಲೆ ಆ ಒಂದು ಬಂಗಾರದ ಮೇಲೆ ಅಷ್ಟೊಂದು ಆಶೆ ಇರ್ತದೆ ನಮಗೆ, ಅಷ್ಟೊಂದು ಮೋಹ ಇರ್ತದೆ. ಆದರೆ ಇಲ್ಲಿ ಶರಣ ಮೇದಾರ ಕೇತಯ್ಯ
ಯಾವ ಗಿಡಕ್ಕೆ ಹೊಡಿತಾನ ಬಂಗಾರ ಹಂಗ ಸುರಿತದ, ಇದು ಕೆಟ್ಟೈತಿ ಅನ್ನವ, ಮತ್ತೆ ಮುಂದೆ ಹೋಗಾವ, ಮತ್ತೆ ಮುಂದೆ ಹೋಗಾವ, ಮತ್ತೆ ಮುಂದೆ ಹೋಗಾವ. ಆದ್ರೆ ಶರಣರ ಕಾಯಕ ತತ್ವ ಏನು ಅಂತಂದ್ರೆ, ಹೊತ್ತು ಮುಳುಗುವುದರೊಳಗಾಗಿ ಕಾಯಕ ದಾಸೋಹ ನಡಿಬೇಕು. ತಾನು ಯಾವ ಒಂದು ಉದ್ಯೋಗ ಮಾಡ್ತೀವಿ, ಕಾಯಕ ಮಾಡ್ತೀವಿ, ಆ ಉದ್ಯೋಗದಿಂದ ನಾಲ್ಕು ಹಣ ಬರಬೇಕು, ನಾಲ್ಕು ಹಣದಿಂದ ಕಾಳು ಕಡಿ ಖರೀದಿ ಮಾಡಬೇಕು, ಅನ್ನವನ್ನು ಮಾಡಬೇಕು, ದಾಸೋಹ ಮಾಡಬೇಕು. ದಾಸೋಹ ತೀರಿದ ನಂತರ ಇವರು ಪ್ರಸಾದ ಆಗಬೇಕು ಹೊತ್ತು ಮುಳುಗುದ್ರೊಳಗೆ. ಇದು ಮೇದಾರ ಕೇತಯ್ಯನ ಕಾಯಕ. ಪಶ್ಚಿಮ ದಿಕ್ಕಿನೊಳಗೆ ನೋಡ್ತಾನ, ಇನ್ನೇನು ಸೂರ್ಯ ಒಂದು ತಾಸಿನೊಳಗೆ ಅಸ್ತ ಆಗ್ತಾನ. ಯಾವ ಬಿದಿರನ್ನ ಕಡಿತೀನಿ, ಆ ಬಿದಿರಿನೊಳಗಿಂದ ಬಂಗಾರ ಬರಕತ್ತದ, ಇದು ಬಂಗಾರ, ಈ ಗಿಡ ಅಯೋಗ್ಯ ಆಗ್ಯದಂತ ತಿಳ್ಕೊಂಡು ಮತ್ತೆ ಹುಡುಕ್ತಾ ಹುಡುಕ್ತಾ ಮುಂದೆ ಹೋದ. ಒಂದು ಗಿಡಕ್ಕೆ ಹೊಡೆದ, ಅಲ್ಲಿಂದ ಏನು ಆ ಬಂಗಾರ ಬೀಳಲಿಲ್ಲ. ಯಾವಾಗ ಬಂಗಾರ ಬೀಳಲಿಲ್ಲ, ಓಹೋ ನನ್ನ ಕಾಯಕಕ್ಕೆ ಈ ಬಿದಿರು ಯೋಗ್ಯ ಐತಿ ಅಂತ ತಿಳ್ಕೊಂಡು ಆ ಬಿದಿರಿನ ಗಿಡವನ್ನು ಹತ್ತದ ನೋಡಿ. ಹತ್ತದ ಮೇಲೆ ಹತ್ತಿ ಟೊಂಗೆಗಳನ್ನು ಕಡಿಯಕತ್ತಿದ್ದ, ಏನಾಯ್ತು ಅಂತಂದ್ರೆ ಹಿಂಗೆ ಕಾಲ ಜಾರುದ ತಡ ಹಿಂಗೆ ಅಂಗಾತ ಆಗಿ ಏನು ಒಂದು ಬಿದಿರಿನ ಗಿಡ ಹಿಂಗೆ ನೇರವಾಗಿ ಕೊಯ್ದಿದ್ದಿತ್ತೋ ಆ ಅಲಗಿನ ಮೇಲೆ ಧಪ್ ಅಂತ ಬಿದ್ದ, ಎದೆಯಾಗ ನಾಟ ಬಿಡ್ತು, ರಕ್ತ ಛಲ್ ಅಂತ ಚಿಮ್ಮಿ ಬಿಡುತ್ತು, ಚಿಮ್ಮಿ ಬಿಡುತ್ತು ಮೈಯೆಲ್ಲ ರಕ್ತ. ಯಾವಾಗ ಎದೆಯೊಳಗ ಆ ಬಿದಿರಿನ ಅಲಗ ನಾಡ್ತೋ, ಪಶ್ಚಿಮ ದಿಕ್ಕಿನ ಕಡೆಗೆ ನೋಡ್ತಾ ಇದ್ದಾನೆ ಮೇದಾರ ಕೇತಯ್ಯ, ಸೂರ್ಯ ಇನ್ನೇನು ತಾಸ ಅರ್ಧ ತಾಸಿನೊಳಗ ಮುಳುಗತಾನ, ನನ್ನ ಕಾಯಕಕ್ಕೆ ಭಂಗ ಬರ್ತದ ಅಂತ ತಿಳ್ಕೊಂಡು ಮುಳುಗತಾ ಇರ್ತಕ್ಕಂತ ಸೂರ್ಯನಿಗೆ ಹೇಳ್ತಾನ, ಎಲೋ ಸೂರ್ಯ, ಇವತ್ತು ನನ್ನ ಕಾಯಕ ಅಪೂರ್ಣ ಆಗತಕ್ಕಂತ ಸಮಯ ಅದ, ಎಲ್ಲಿವರೆಗೆ ನನ್ನ ಕಾಯಕ ಪೂರ್ಣ ಆಗುವುದಿಲ್ಲವೋ ಅಲ್ಲಿಯ ತನಕ ನೀನು ಮುಳುಗಬಾರದು. ಒಂದು ವೇಳೆ ನೀ ಮುಳುಗಿದ್ದೆಯಾದರೆ ಕಲ್ಯಾಣದ ಶರಣರ ಆಣೆಯಾಗ್ಯದ ಅಂತ ತಿಳ್ಕೊಂಡು ಸೂರ್ಯನಿಗೆ ಆಣೆ ಇಟ್ಟ ಮೇದಾರ ಕೇತಯ್ಯ. ಅಂಥ ಸ್ಥಿತಿಯಲ್ಲಿ ಎಷ್ಟು ಬೇಕು ಅಷ್ಟೇ ಒಂದಿಷ್ಟು ಬಿದಿರಿನ ಆ ಕಟ್ಟಿಗೆಗಳನ್ನು ಕಡ್ಕೊಂಡು ಹೊತ್ಕೊಂಡು ಬೀಳ್ತಾ ಏಳ್ತಾ ಬೀಳ್ತಾ ಏಳ್ತಾ ತನ್ನ ಮನೆಗೆ ಬಂದ ಮೇದಾರ ಕೇತಯ್ಯ. ಸಾತಾ ಅಂದ್ ಬಿಡ್ತಾನ ಹೆಂಡತಿಗೆ, ಸಾತಾ ಅಂದ್ ಬಿಡ್ತಾನ, ಓಡೋಡಿ ಬರ್ತಾಳ. ನೋಡಿ ಕಾಲ್ ಕೆಳಗಡೆ ಇರ್ತಕ್ಕಂತ ಭೂಮಿಯೇ ಕುಸಿದು ಬಿದ್ದಂಗಾತು. ತನ್ನ ಪತಿದೇವನ ಮೈಯೆಲ್ಲ ರಕ್ತದಿಂದ ತುಂಬಿ ಹೋಗಿಬಿಟ್ಟದ, ಎದೆಯೊಳಗ ಒಂದು ಬಿದಿರಿನ ಅಲಗು ನಾಟಿ ಬಿಟ್ಟದ. ಹಂಗ ಹಿಡ್ಕೊಂಡು ಬಂದಿದ್ದ ಮೇದಾರ ಕೇತಯ್ಯ, ಏನಾತ್ರಿ ಏನಾತ್ರಿ ಅಂತ ತಿಳ್ಕೊಂಡು ಒಂದೇ ಸೌನ ಕಣ್ಣೀರನ್ನು ಸುರಿಸ್ತಾ ಅಳತಾ ಕೇಳ್ತಾ ಇದ್ದಾಳೆ ಸಾತವ್ಯೆ. ಆವಾಗ ಮೇದಾರ ಕೇತಯ್ಯ ಅಂತಾನೆ, ಸಾತ ನನ್ನ ಪ್ರಾಣ ಮುಖ್ಯ ಅಲ್ಲ, ನಮ್ಮ ಕಾಯಕ ಮುಖ್ಯ, ನಮ್ಮ ಕಾಯಕ ಮುಖ್ಯ. ಸೂರ್ಯ ಇನ್ನೂ ಮುಳುಗಿಲ್ಲ, ಇನ್ನೇನು ಮುಳುಗಬಹುದು, ಸೂರ್ಯ ಮುಳುಗುವುದರೊಳಗಾಗಿ ನಮ್ಮ ಕಾಯಕ ಆಗಬೇಕು, ಜಂಗಮ ದಾಸೋಹ ಆಗಬೇಕು. ತಗೋ ಈ ಕಟ್ಟಿಗೆಗಳನ್ನ ತಗೋ, ಎರಡು ಬುಟ್ಟಿಯನ್ನ ಮಾಡುವಂತಾನ. ಅಂಥ ನೋವಿನಲ್ಲಿಯೂ ಕೂಡ ಮೇದಾರ ಕೇತಯ್ಯ ಅಳತಾ 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 ಆ ತಾಯಿ ಎರಡು ಬುಟ್ಟಿಯನ್ನ ಮಾಡ್ತಾಳೆ. ಮೇದಾರ ಕೇತಯ್ಯ ಹೇಳ್ತಾನೆ, ನೀನು ಅಳಬಾರದು. ಕಲ್ಯಾಣದೊಳಗ ಯಾರೊಬ್ಬರಿಗೂ ಕೂಡ ಮೇದಾರ ಕೇತಯ್ಯನಿಗೆ ನೋವು ಆಗ್ಯದ ಅಂತ ಯಾರಿಗೂ ಗೊತ್ತಾಗಬಾರದು. ಯಾಕ ಗೊತ್ತಾಯ್ತು ಅಂತಂದ್ರ, ಯಾವ ಜಂಗಮರು ಕೂಡ ನಮ್ಮ ಮನೆಯೊಳಗ ಪ್ರಸಾದವನ್ನ ಮಾಡೋದಿಲ್ಲ, ನಮ್ಮ ಕಾಯಕಕ್ಕ ದಾಸೋಹಕ್ಕ ಭಂಗ ಬರ್ತದ. ಆಯ್ತು ಅಂತ ಕಣ್ಣೀರನ್ನ ಒರೆಸ್ಕೊಂಡಳು, ಕಟ್ಟೆಯನ್ನ ಮಾಡಿ ಎರಡು ಬುಟ್ಟಿಗಳನ್ನ ಮಾಡಿ ಕಲ್ಯಾಣದ ಬೀದಿ ಬೀದಿಗಳಲ್ಲಿ ಮಾರಿ ಬಂದಿರ್ತಕ್ಕಂತ ಹಣದಿಂದ ಒಂದಿಷ್ಟು ಕಾಳು ಕಡಿ ತಂದು ಅನ್ನವನ್ನ ಮಾಡ್ತಾಳ. ಹೋಗ್ತಾ ಇರತಕ್ಕಂತ ಇಬ್ಬರು ಜಂಗಮರನ್ನ ಕರೆದು ಪ್ರಸಾದವನ್ನ ಮಾಡಿಸ್ತಾಳ. ಆದ್ರೆ ಆ ಜಂಗಮರಿಗೂ ಕೂಡ ಗೊತ್ತಾಗೋದಿಲ್ಲ ಈ ಮೇದಾರ ಕೇತಯ್ಯನ ಪರಿಸ್ಥಿತಿ. ಗೊತ್ತಾದ್ರೆ ಅವರು ಪ್ರಸಾದ ಮಾಡೋದಿಲ್ಲ ಅನ್ನೋ ಭಯ. ಯಾವಾಗ ಇಬ್ಬರು ಜಂಗಮರು ಪ್ರಸಾದವನ್ನ ಮಾಡಿ ಮನೆಯ ಹೊರಗಡೆ ಕಾಲಿಟ್ರೋ, ಅಷ್ಟೊತ್ತಿಗೆ ಮೂರು ನಾಲ್ಕು ತಾಸಾದರೂ ಕೂಡ ಕಲ್ಯಾಣ ಶರಣರ ಭಯದಿಂದ ಸೂರ್ಯ ಮುಳುಗಿದ್ದಿಲ್ಲ ಅಂತ. ಯಾವಾಗ ಜಂಗಮರು ಪ್ರಸಾದ ಮಾಡಿ ಹೋದ್ರೋ ಸೂರ್ಯ ಮುಳುಗೇ ಬಿಟ್ಟ, ಮುಳುಗೇ ಬಿಟ್ಟ, ಮುಳುಗೇ ಬಿಟ್ಟ. ಅಲ್ಲಿ ಆ ಸೂರ್ಯ ಮುಳುಗದ, ಇಲ್ಲಿ ಮೇದಾರ ಕೇತಯ್ಯನ ಪ್ರಾಣವೂ ಕೂಡ ಮುಳುಗಿಬಿಡ್ತು, ಹೋಗಿಬಿಡ್ತು. ಲಿಂಗೈಕ್ಯನಾಗಿರ್ತಕ್ಕಂಥ ಆ ಗಂಡನ ಕ್ರಿಯಾ ಶರೀರವನ್ನ ಮುಂದೆ ಇಟ್ಟುಕೊಂಡು ಗೋಳೋ ಅಂತ ಅಳ್ತಾ ಇದ್ದಾಳೆ ಪಾಪ ಆ ಸಾತವ್ಯ.
ಮೊದಲೇ ಕಲ್ಯಾಣ ಪಟ್ಟಣದಿಂದ ಬಹಳ ದೂರ ಇರತಕ್ಕಂಥ ಈ ಗುಡಿಸಲು ಯಾರು ಕೂಡ ಇತ್ತ ಹಾಯ್ತಾ ಇಲ್ಲ. ಇಡೀ ರಾತ್ರಿ ಅಳತಾ 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 ಕಾಲನ್ನ ಕಳೆದಿದ್ದಾಳೆ ಸಾತವ್ವೆ. ಯಾವಾಗ ನಸುಕಿನ 5:30 ಆತೋ ಆವಾಗ ಹೂಗಾರ ಮಾದಯ್ಯ ಕಲ್ಯಾಣದ ಶರಣರ ಮನೆಗೆ ಶರಣರ ಲಿಂಗ ಪೂಜೆ ಸಲುವಾಗಿ ಜಂಗಮ ಪೂಜೆ ಸಲುವಾಗಿ ಮನೆ ಮನೆಗೆ ಹೂವು ಪತ್ರಿಯನ್ನ ಹಾಕ್ತಕ್ಕಂತ ಕಾಯಕದ ಆ ಹೂಗಾರ ಮಾದಯ್ಯ ಪತ್ರಿ ಕೊಡಬೇಕು ಅಂತ ಹೇಳಿ ಬಂದು ನೋಡ್ತಾನ. ರಕ್ತದ ಮಡುವಿನಲ್ಲಿ ಮಲಗಿ ಬಿಟ್ಟಾನ, ಜೀವ ಹೋಗಿಬಿಟ್ಟಾದ. 10 ಕಣ್ಣೀರು ಬತ್ತಿ ಹೋಗಿಬಿಟ್ಟಾವ ಆ ಸಾತವನ ಕಣ್ಣಲ್ಲಿ ಇರತಕ್ಕಂಥದ್ದು. ಅದನ್ನ ನೋಡಿ ಆ ದೃಶ್ಯವನ್ನ ತಡ್ಕೊಳ್ಳಕಾಗ್ಲಿಲ್ಲ, ದುಃಖವನ್ನ ಸಹಿಸ್ಕೊಳ್ಳಕಾಗ್ಲಿಲ್ಲ. ಕೇತಯ್ಯ ಅನ್ಕೊಂತ ಓಡ್ತಾ ಓಡ್ತಾ ಬಸವಣ್ಣನ ಮಹಾಮನೆಗೆ ಬರ್ತಾನೆ. ಬಂದು ಬಸವ ಘಾತವಾಯಿತು ಘಾತವಾಯಿತು. ಕಲ್ಯಾಣದ ಕಾಯಕದ ಶರಣ ಮೇದಾರ ಕೇತಯ್ಯನ ಪ್ರಾಣ ಹೋಗೇ ಬಿಡುತ್ತು ಅಂತ ತಿಳ್ಕೊಂಡು ಹೂಗಾರ ಮಾದರಿಯ ಯಾವಾಗ ಬಸವಣ್ಣನವರಿಗೆ ಹೇಳಿದ್ನೋ ಮೇದಾರ ಕೇತಯ್ಯನ ಪ್ರಾಣ ಹೋಗಿದ್ದ ಸುದ್ದಿ ಕೇಳಿದ ತಕ್ಷಣವೇ ಬಸವಣ್ಣನ ಜೀವವೂ ಕೂಡ ಹೋಗೇ ಬಿಡುತ್ತು. ಲಿಂಗೈಕ್ಯನಾಗಿ ಬಿಟ್ಟ ಬಸವಣ್ಣ. ಯಾವಾಗ ಬಸವಣ್ಣನ ಪ್ರಾಣವೂ ಕೂಡ ಹೋಗಿಬಿಡುತ್ತೋ ಕಲ್ಯಾಣ ಎಲ್ಲ ಅಲ್ಲೋಲ ಕಲ್ಲೋಲ ಅಲ್ಲೋಲ ಕಲ್ಲೋಲ. ಎಲ್ಲರ ಕಣ್ಣಿನಲ್ಲಿ ಕಣ್ಣೀರ ಧಾರೆ ಹಾಗೇ ಹರಿತಾ ಇದೆ ಹರಿತಾ ಇದೆ ಹರಿತಾ ಇದೆ. ಎಲ್ಲರೂ ಕೂಡ ದುಃಖದ ಮಡುವಿನಲ್ಲಿ ನಾ ಕೇಳು ನೀ ಕೇಳು ನಮ್ಮ ಬಾಯಿ ನಿಮ್ಮ ಬಾಯಿ ಅಂತ ತಿಳ್ಕೊಂಡು ಎಲ್ಲರಿಗೂ ಈ ಸುದ್ದಿ ಮುಟ್ತದ. ಅಲ್ಲಿ ಏನು ಮಡಿವಾಳ ಮಾಚಯ್ಯನ ಹೊಂಡ ಅಂತ ತಿಳ್ಕೊಂಡು ಕಲ್ಯಾಣದೊಳಗದ ಈಗಲೂ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತದ. ಅದ್ಭುತವಾಗಿ ಪ್ರಾಧಿಕಾರದವರು ಕಟ್ಟಿಸ್ತಾ ಇದ್ದಾರೆ ಆ ಒಂದು ಹೊಂಡದೊಳಗ ಕಲ್ಯಾಣ ಶರಣರ ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂತಹ ಕಾಯಕ ಮಡಿವಾಳ ಮಾಚಯ್ಯನ ಕಾಯಕ. ಶಿವಶಿವ ಅನ್ಕೊಂತ ಬಟ್ಟೆಯನ್ನು ತೊಳಿತಾ ಇರ್ತಕ್ಕಂತಹ ಸಮಯದಲ್ಲಿ ಒಬ್ಬ ಶರಣ ಬಂದು ಹೇಳ್ದ, ಮಾಚಯ್ಯನವರಿಗೆ ನಿಮಗೆ ಗೊತ್ತಿಲ್ಲೇನು ಏನು ಏನು ಏನಾಯಿತು? ಏನು ಇಲ್ಲ, ಮೇದಾರ ಕೇತಯ್ಯನ ಪ್ರಾಣ ಹೋಯಿತು. ಅವರ ಪ್ರಾಣ ಹೋದ ಸುದ್ದಿ ಕೇಳಿ ಬಸವಣ್ಣನ ಪ್ರಾಣವೂ ಕೂಡ ಹೋಯಿತು. ಶಿವಶಿವ ಅಂದ ಮಡಿವಾಳ ಮಾಚಯ್ಯ, ಅಯ್ಯೋ ಶಿವನೇ, ಬಸವಣ್ಣನ ಪ್ರಾಣ ಹೋದ ಮೇಲೆ ಈ ಕಲ್ಯಾಣ ಹೆಂಗ ಬದುಕ್ತದ? ಇದ್ದು ಸಾಯ್ತದ ಈ ಕಲ್ಯಾಣ. ಈ ಕಲ್ಯಾಣವನ್ನ ಬದುಕಿಸಬೇಕು, ಬಸವಣ್ಣನನ್ನ ಬದುಕಿಸಬೇಕು, ಮೇದಾರ ಕೇತಯ್ಯನನ್ನ ಬದುಕಿಸಬೇಕು ಅಂತ ತಿಳ್ಕೊಂಡು ಏನು ಮಾಡ್ದ ಗೊತ್ತದ? ಏನು ಮಡಿವಾಳ ಮಾಚಯ್ಯ, ನಮ್ಮ ಶರಣರು ಅಂತಿಂಥ ಶರಣರಲ್ಲ, ಅದ್ಭುತ ಶರಣರು ನಮ್ಮ ಶರಣರು. ಏನು ತನ್ನ ಹೆಗಲ ಮೇಲೆ ಇರತಕ್ಕಂಥ ಮಡಿವಾಳ ಕಾಯಕದ ಏನು ಗಂಟೆ ಇತ್ತಲ್ಲ, ಆ ಗಂಟಿನ ಜೊತೆಗೆ ಇರ್ತಕ್ಕಂಥ ಆ ಗಂಟಿ ಹೀಗೆ ಒಂದಲ್ಲ ಎರಡಲ್ಲ 3 ಹಂಗ ತಿರುವಿ 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 ಆಕಾಶಕ್ಕೆ ಚಲ್ಲಿ ಬಿಡ್ತಾನ, ತೂರಿ ಬಿಡ್ತಾನ ತನ್ನ ಆ ಘಂಟೆಯನ್ನ ಆಕಾಶಕ್ಕೆ ತೂರಿ ಪರಮಾತ್ಮನಿಗೆ ಹೇಳ್ತಾನೆ ಆ ಮಡಿವಾಳ ಮಾಚಯ್ಯ, ಅಯ್ಯ ಪರಮಾತ್ಮ, ಬಸವಣ್ಣನ ಪ್ರಾಣ ಹೋಗ್ಯದೆ, ಬಸವಣ್ಣನ ಪ್ರಾಣ ಬರಬೇಕಾಗಿತ್ತು ಅಂತಂದ್ರ ಆ ಮೇದಾರ ಕೇತಯ್ಯನ ಪ್ರಾಣ ಬರಬೇಕು, ಮೇದಾರ ಕೇತಯ್ಯನ ಪ್ರಾಣ ಬರಬೇಕಾಗಿತ್ತು ಅಂತಂದ್ರ ನೀನು ಎಚ್ಚರಗೊಳ್ಳಬೇಕು, ನೀನು ಆ ಶರಣರಿಗೆ ಪ್ರಾಣದಾನವನ್ನ ಮಾಡಬೇಕು, ಇಲ್ಲ ಅಂತಂದ್ರ ನಿನಗೂ ಕೂಡ ಕಲ್ಯಾಣ ಶರಣರ ಆಣೆ ಆಗ್ಯದಂತ ತಿಳ್ಕೊಂಡು ತನ್ನ ಗಂಟ ಸಮೇತವಾಗಿರ್ತಕ್ಕಂತ ಘಂಟಿಯನ್ನ ಹಿಂಗ ಯಾವಾಗ ಆಕಾಶ ಮಂಡಲಕ್ಕೆ ತೂರಿ ಬಿಟ್ನೋ ಆಕಾಶ ಮಂಡಲದಲ್ಲಿ ಆ ಗಂಟ ಸಮೇತವಾಗಿರ್ತಕ್ಕಂತ ಘಂಟೆ ಢಣ್ 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 ನಾದವನ್ನ ಮಾಡ್ತಾ ಹಂಗೆ ತಿರುಗಾಕತ್ತದ ತಿರುಗಾಕತ್ತದ. ಆ ಘಂಟೆಯ ನಾದಕ್ಕ ಕೈಲಾಸದಲ್ಲಿ ಇರ್ತಕ್ಕಂತ ಶಿವ ಯೋಗ ನಿದ್ರೆಯಿಂದ ಎಚ್ಚರವಾಗಿ ಬಿಟ್ಟು ಕಣ್ಣು ಬಿಟ್ಟು ನೋಡ್ತಾನೆ, ಬಸವಣ್ಣನವರ ಪ್ರಾಣ ಹೋಗ್ಯದೆ, ಮೇದಾರ ಕೇತಯ್ಯನ ಪ್ರಾಣ ಹೋಗ್ಯದೆ, ಮೇದಾರ ಕೇತಯ್ಯನ ಪ್ರಾಣ ಬಂದ್ರ ಬಸವಣ್ಣ ಜೀವಂತ ಆಗ್ತಾನಂತ ತಿಳ್ಕೊಂಡು ಪರಮಾತ್ಮ ಯಾವ ಪರೀಕ್ಷೆಯನ್ನ ಮಾಡ್ತಾ ಇದ್ದ ತನ್ನ ಪರೀಕ್ಷೆಯನ್ನ ವಾಪಸ್ ತಗೊಂಡು ಮೇದಾರ ಕೇತಯ್ಯನಿಗೆ ಪ್ರಾಣವನ್ನ ಕೊಡ್ತಾನ. ಯಾವಾಗ ಮೇದಾರ ಕೇತಯ್ಯನ ಪ್ರಾಣ ಬಂತು, ಭಕ್ತಿ ಭಾಂಡಾರಿಯ ಪ್ರಾಣ ಬಂತು, ಬಸವಣ್ಣನ ಪ್ರಾಣ ಬಂತು, ಬಸವಣ್ಣನ ಪ್ರಾಣ ಬಂತು. ಯಾವಾಗ ಬಸವಣ್ಣನ ಪ್ರಾಣ ಬಂತು ನೋಡ್ತಾನೆ, ಓಡೋಡಿ 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 ಬರ್ತಾನೆ, ಜೀವ ಬಂದು ಬಿಟ್ಟದೆ, ಮೊದಲಿನಂತೆ ಆಗಿಬಿಟ್ಟಾನೆ ಮೇದಾರ ಕೇತಯ್ಯ. ಆವಾಗಂತಾನೆ ಬಸವಣ್ಣ, ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ. ಶರಣರು ಅಂತಂದ್ರೆ ಸಾಮಾನ್ಯರಲ್ಲ, ಅವರು ನಿದ್ರೆ ಮಾಡಕತ್ತಾರ ಎಂಬತಕ್ಕಂತಹ ಭಾವ ನಮ್ಮಲ್ಲಿ ಇದ್ರೂ ಕೂಡ ಆ ನಿದ್ರೆಯಲ್ಲಿಯೇ ಅವರ ಜಪ ಆಗ್ತದೆ.
ಯಾಕೆ? ಅದು ಲಿಂಗಾಂಗ ಸಾಮರಸ್ಯದ ಅನುಭವ. ಲಿಂಗವನ್ನು ಪೂಜಿಸಿ ಪೂಜಿಸಿ ಸರ್ವಾಂಗ ಲಿಂಗಿಯಾಗಿರ್ತಕ್ಕಂಥವನು ಶರಣ. ನಿದ್ರೆ ಮಾಡಿದ್ರು ಕೂಡ ಅದು ಜಪ. ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ನಾವು ವರ್ಷಕ್ಕೆ ಒಮ್ಮೆ ಶಿವರಾತ್ರಿಯನ್ನು ಆಚರಿಸ್ತೀವಿ, ಆದ್ರೆ ಸತ್ಯ ಶುದ್ಧ ಕಾಯಕವನ್ನು ಮಾಡತಕ್ಕಂಥ ಶರಣರಿಗೆ ನಿತ್ಯವೂ ಕೂಡ ಶಿವರಾತ್ರಿ, ನಿತ್ಯವೂ ಕೂಡ ಶಿವರಾತ್ರಿ. ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ. ಎಲ್ಲಿ ಆ ಪುಣ್ಯಾತ್ಮ ಪಾದವನ್ನು ಇಡ್ತಾನ, ಎಲ್ಲಿ ತಿರುಗಾಡ್ತಾನ, ಆ ನೆಲವೇ ಪವಿತ್ರ ಕ್ಷೇತ್ರ ಆಗ್ತದ. ಹಲವು ಮಾತೇನು, ನೀನು ಅಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆ ಆಗು ಅಂಬಂತೆ ಆ ಗುರುವಿನ ಲೀಲೆ, ಆ ಶರಣನ ಲೀಲೆ. ಶರಣ ನುಡಿದುದೇ ಶಿವತತ್ವ ಕಾಣಿರು. ಆತನ ಬಾಯಿಯೊಳಗೆ ಯಾವ ನುಡಿಗಳು ಬರ್ತವ ಅಂತಿಂಥ ನುಡಿಗಳೆಲ್ಲ ನುಡಿದಿದ್ದೆಲ್ಲವೂ ಕೂಡ ಶಿವತತ್ವ ಆಗ್ತದ. ಹಂಗೆ ನಮ್ಮ ಶರಣರ ಕಾಯಕವೇ ಕೈಲಾಸ ಕಾಣಿರು. ತನ್ನ ಪ್ರಾಣ ಹೋದರೂ ಕೂಡ ನನ್ನ ಕಾಯಕ ಪೂರ್ಣ ಆಗಬೇಕು, ನನ್ನ ದಾಸೋಹ ಪೂರ್ಣ ಆಗಬೇಕು, ಜಂಗಮ ತೃಪ್ತಿ ಆಗಬೇಕು ಅಂತ ತಿಳ್ಕೊಂಡು ಇಂಥ ಶರಣರು ನನ್ನ ಕಲ್ಯಾಣದೊಳಗೆ ಅದರಲ್ಲ, ನಾನೆಂಥ ಪುಣ್ಯವಂತ ಅಂತ ತಿಳ್ಕೊಂಡು ಆ ಮೇದಾರ ಕೇತಯ್ಯನಿಗೆ ಶರಣಾಗಿ ಬಿಡ್ತಾರ ಬಸವಣ್ಣನವರು. ಆವಾಗ ಮೇದಾರ ಕೇತಯ್ಯ ಅಂತಾನೆ, ಭಕ್ತಿ ಭಾಂಡಾರಿ ನಿನ್ನ ಪಾದದ ಧೂಳಿನ ಧೂಳು ನಾನು. ಬಸವ ನೀನು ಭಕ್ತಿ ಭಾಂಡಾರಿ, ನಿನ್ನ ಆಶ್ರಯದಲ್ಲಿ ಬದುಕ್ತಕ್ಕಂಥವರು ನೀವು, ನಾವು ನಮಗೆ ನೀವು ಶರಣೆನ್ನಬಹುದೇ ಅಂದಾಗ ಇಲ್ಲಿ ಕೇತಯ್ಯನವರು ಅಂತಾರೆ. ಎಂಥ ಅದ್ಭುತವಾಗಿರತಕ್ಕಂಥ ಮಾತು. ಅಮರ ಗಣಗಳು ಮುನಿದು ಎನ್ನ ಕೈಲಾಸ ಕೊಯ್ದರೆ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತಕ್ಕೆ ಮರಳಿ ತಂದ ಸಂಗನ ಬಸವಣ್ಣನೆ ಗುರು ಎನಗೆ, ಸಂಗನ ಬಸವಣ್ಣನೆ ಪರವೆನಗೆ ಕಾಣ ಗೌರೇಶ್ವರ. ಗೌರೇಶ್ವರ ಅನ್ನೋದು ಮೇದಾರ ಕೇತಯ್ಯನ ಅಂಕಿತ ನಾಮ. ಈ ವಚನದಿಂದಲೂ ಕೂಡ ನಮಗೆ ಗೊತ್ತಾಗ್ತದೆ ಇಂಥದೊಂದು ಪ್ರಸಂಗ ಕಲ್ಯಾಣದಲ್ಲಿ ನಡೆದಿತ್ತು ಅಂತ ತಿಳ್ಕೊಂಡು. ಆ ಕಾರಣಕ್ಕಾಗಿ ನನ್ನ ತಾಯಂದಿರೇ, ನನ್ನ ಅಕ್ಕ ತಂಗಿಯರೇ, ನನ್ನ ಶರಣರೇ, ನಮ್ಮ ಶರಣರು ಅಂತಿಂಥವರಲ್ಲ. ಕಾಯಕಕ್ಕಾಗಿ ದಾಸೋಹಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಿಟ್ಟು ನೀವು ಕಾಯಕ ಮಾಡಬೇಕು, ಸತ್ಯ ಶುದ್ಧವಾಗಿರಬೇಕು, ದಾಸೋಹವನ್ನು ಮಾಡಬೇಕು, ಸದ್ಭಕ್ತರಾಗಬೇಕು ಅಂತ ಒಂದು ಒಳ್ಳೆಯ ಸಂದೇಶವನ್ನು ಆ ಪುಣ್ಯಾತ್ಮರು ತಮ್ಮ ಜೀವದ ಆಶೆಯನ್ನು ತೊರೆದು ಕೂಡ ನಮ್ಮ ಕಲ್ಯಾಣವನ್ನು ಬಯಸಿದ್ದಾರೆ. ಆ ಕಾರಣಕ್ಕಾಗಿ ಕಾಯಕ ಅಂತಂದ್ರೆ ಅದು ಅಂತಿಂಥ ಸಾಮಾನ್ಯ ಅಲ್ಲ, ಅದು ಅತ್ಯಂತ ಪವಿತ್ರ ಆದ. ಹೋಗಿರ್ತಕ್ಕಂಥ ಪ್ರಾಣ ಮರಳಿ ಬರ್ತದ ಅಂತಂದ್ರೆ ಆ ಕಾಯಕದೊಳಗೆ, ಆ ದಾಸೋಹದೊಳಗೆ ಎಷ್ಟು ಶಕ್ತಿ ಇರಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ಬಡವರೇ ಇರ್ರಿ, ಶ್ರೀಮಂತರೇ ಇರ್ರಿ, ಗುರುಗಳೇ ಇರ್ರಿ, ಭಕ್ತರೇ ಇರ್ರಿ, ಸ್ವತಃ ಪರಮಾತ್ಮನು ಕೂಡ ಕಾಯಕ ಮಾಡ್ತಾನಂತೆ. ಸ್ವತಃ ಪರಮಾತ್ಮನು ಕೂಡ ಕಾಯಕ ಮಾಡ್ತಾನಂತೆ. ನಾ ಯಾಕೆ ಕಾಯಕ ಮಾಡಬೇಕು ಅಂಥೇಳಿ ಸುಮ್ಮ ಕುಂತ್ರೆ ಗಾಳಿ ಇರೋದಿಲ್ಲ, ನೀರು ಇರೋದಿಲ್ಲ, ಮತ್ತು ಈ ಭೂಮಿ ಇರೋದಿಲ್ಲ, ಸೂರ್ಯ ಚಂದ್ರರು ಇರೋದಿಲ್ಲ, ಅವ ಸ್ವಲ್ಪ ಕಣ್ಣು ಮುಚ್ಚದ ಅಂತಂದ್ರೆ ನಾವ್ಯಾರು ಕಣ್ಣು ತೆರೆಯೋಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಆ ಪರಮಾತ್ಮ ಯಾವಾಗಲೂ ನಿರಂತರವಾಗಿ ಕಾಯಕ ಮಾಡ್ತಾ ಇದ್ದಾನೆ, ನಾವು ಕೂಡ ಕಾಯಕ ಮಾಡಿಕೊಳ್ಬೇಕು. ಕಾಯಕದೊಳಗೆ ಯಾವುದು ದೊಡ್ಡದಿಲ್ಲ, ಕಾಯಕದೊಳಗೆ ಯಾವುದು ಸಣ್ಣದಿಲ್ಲ. ಇವತ್ತು ಪಾದರಕ್ಷೆಯನ್ನು ಹೊಲಿತಕ್ಕಂಥ ಕಾಯಕ ಅದು ಸಣ್ಣದು ಅಂತಲ್ಲ, ಬಂಗಾರವನ್ನು ಮಾರ್ತಾನ ಅದು ಕಾಯಕ ದೊಡ್ಡದು ಅಂತಲ್ಲ, ಯಾವಾಗಲೂ ಕೂಡ ಕಾಯಕ ಕಾಯಕ ದುಡಿಮೆಯೇ ದೇವರು ಅದನ್ನ, ಅದಕ್ಕೆ ಯಾವುದು ದೊಡ್ಡದು ಅಲ್ಲ, ಯಾವುದು ಸಣ್ಣದು ಅಲ್ಲ ಎಂಬತಕ್ಕಂಥದ್ದನ್ನು ಮನಗಂಡು ನಾವು ಕಾಯಕವನ್ನು ಮಾಡಿಕೊಳ್ಬೇಕು. ಆದರೆ ಇವತ್ತಿನ ಒಂದು ಜನ್ರೇಷನ್ನಲ್ಲಿ ಎಮ್ ಎ ಓದ್ತಾರ, ಪಿ ಎಚ್ ಡಿ ಓದ್ತಾರ, ಡಾಕ್ಟರ್ ಆಗ್ತಾರ, ಇಂಜಿನಿಯರ್ ಆಗ್ತಾರ, ನಮಗೆ ಗೌರ್ಮೆಂಟ್ ಒಂದು ಸರ್ಕಾರಿ ನೌಕರಿ ಸಿಗಬೇಕು ಅಂತ ತಿಳ್ಕೊಂಡು ಎಷ್ಟೇ ಕಲ್ತರೂ ಕೂಡ ಮನೆಯಾಗ ಕುಂಡಿರ್ತಾರ. ಇದಕ್ಕಿಂತ ದುರ್ದೈವ ಮತ್ತೊಂದು ಯಾವುದು ಕೂಡ ಇಲ್ಲ. ಗೌರ್ಮೆಂಟ್ ನೌಕರಿನ ಸಿಗಬೇಕು ಅಂತಂದ್ರೆ ಎಲ್ಲರಿಗೂ ಹೆಂಗೆ ಸಿಗಕ್ಕೆ ಸಾಧ್ಯ ಅದ? ಆ ಕಾರಣಕ್ಕಾಗಿ ನಾವು ಯಾವಾಗಲೂ ಕೂಡ ಸರ್ಕಾರವನ್ನು, ಸರ್ಕಾರದ ಸೇವೆಯನ್ನು ಅವಲಂಬಿಸಿ ಇರಬಾರದು. ಶರಣರು ಯಾರನ್ನೂ ಕೂಡ ಅವಲಂಬಿಸಿರಲಿಲ್ಲ, ಸ್ವತಃ ಪರಮಾತ್ಮನನ್ನು ಕೂಡ ಅವಲಂಬಿಸಿರಲಿಲ್ಲ. ಅವರು ಏನು ಮಾಡ್ತಿದ್ರು? ಮರಣ ಬಂದರೆ ಸಾಯಿ, ವ್ಯಾಧಿ ಬಂದರೆ ನರಳು, ಇದಕ್ಕೆ ನಿನ್ನೆ ನಿನ್ನ ಹಂಗೇಕೆ ಅಂತ ತಿಳ್ಕೊಂಡು ನಿನ್ನ ಹಂಗೆ ಸಹಿತ ಬ್ಯಾಡ ಅಂತಿದ್ರು ಅವರು. ಪರಮಾತ್ಮ ನಿನ್ನ ಹಂಗೆ ಸಹಿತ ಬೇಡ, ರೋಗ ಬಂತಂದ್ರೆ ನರಳ್ತೀನಿ, ಸಾವು ಬಂತಂದ್ರೆ ಒಂದು ದಿವಸ ಸತ್ತು ಹೋಗ್ತೀನಿ, ನಿನ್ನ ತಗೊಂಡು ಏನು ಮಾಡೋದದ, ನನ್ನ ಕಾಯಕನ ಮಾಡ್ತೀನಿ ಅಂತಿದ್ರು ಶರಣರು. ಆ ಕಾರಣಕ್ಕಾಗಿ ನೀ ಭಾಳ ಓದು, ಕಡಿಮೆನ ಓದು, ದುಡಿ, ಹೊಲದಾಗ ದುಡಿ, ನಾಲ್ಕು ಮಂದಿ ಕೈಯಾಗ ದುಡಿ,
ಏನಾದರೂ ಮಾಡು, ಒಟ್ಟು ದುಡಿ ದುಡಿ. ಆದ್ರೆ ಆ ದುಡಿಮೆ ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಸಮಾಜಕ್ಕಾಗಲಿ ದೇಶಕ್ಕಾಗಲಿ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗಿರಬಾರ್ದು. ಒಂದು ವೇಳೆ ಅಂಥದ್ದಾಗಿದ್ರೆ ನಿನ್ನಂಥ ಪಾಪಿನೇ ಯಾರೂ ಇಲ್ಲ. ಆ ಕಾರಣಕ್ಕಾಗಿ ಕಾಯಕ ಅನ್ನೋದು ಅತ್ಯಂತ ಬಹಳ ದೊಡ್ಡದು ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ನಾವು ತಿಳ್ಕೊಳ್ತಾ